ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಯಿ ಚಪ್ಪರಿಸಿ ತಿನ್ನುವಂಥ ಎಗ್ ರೋಸ್ಟ್ ಮಸಾಲ ರೆಸಿಪಿಯನ್ನು ಶೇರ್ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಪರಾಟಕ್ ಸೂಪರ್ ಆದಂಥ ಕಾಂಬಿನೇಷನಲ್ ರೆಸಿಪಿ ಅಂತಲೂ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಟೇಸ್ಟ್ ಅಂತೂ ಹೇಳೋದೇ ಬೇಡ ಸಕ್ಕತ್ತಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಕಡಾಯನ್ನು ಇಟ್ಟಿದ್ದೇನೆ ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ತುಪ್ಪವನ್ನು ಹಾಕಿದ್ದೇನೆ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೇನೆ ಇದನ್ನೊಮ್ಮೆ ಇವಾಗ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಆರು ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮಿಡಲಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಇದನ್ನು ಅಂದರೆ ಮೊಟ್ಟೆಯನ್ನು ಮೊದಲು ತುಪ್ಪದಲ್ಲಿ ಫ್ರೈ ಮಾಡಬೇಕು ಈ ಮೊಟ್ಟೆಯನ್ನು ನಾನು ಮೇಲ್ಗಡೆಯಿಂದ ನಾಲ್ಕು ಅಥವಾ ಎರಡು ಭಾಗ ಮಾಡಿದ್ದೇನೆ ನೋಡಿ ಇವಾಗ ಮೊಟ್ಟೆ ಒಂದು ಸೈಡ್ ಫ್ರೈ ಆಗಿದೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ನೋಡಿ ಫ್ರೈ ಆದ ಮೊಟ್ಟೆಯನ್ನು ನಾನು ಪ್ಲೇಟಿಗೆ ತೆಕ್ಕೊಂಡಿಟ್ಟಿದ್ದೇನೆ ಇವಾಗ ಅದೇ ಕಡಾಯಿಗೆ ಇನ್ನೂ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕಿ ಫ್ರೈ ಮಾಡಬೇಕು ನಂತರ ಒಂದು ದೊಡ್ಡ ಕಟ್ಟು ಮಾಡಿದಂಥ ಈರುಳ್ಳಿ ಈರುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದರ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದೊಂದು ಐದು ನಿಮಿಷಗಳ ಕಾಲ ಫ್ರೈ ಆಗಬೇಕು ನೋಡಿ ಇಲ್ಲಿ ನಾನು ಗೀ ರೋಸ್ಟ್ ಪೌಡರನ್ನು ಸ್ವಲ್ಪ ನೀರಿನಲ್ಲಿ ಒಂದು ಐವತ್ತು ಎಮ್ ಎಲ್ ನೀರಿನಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಇದು ಚಿಕನ್ ಗೀ ರೋಸ್ಟ್ ಮಸಾಲ ಇದರಲ್ಲಿ ನಾನು ಎಗ್ ಗೀ ರೋಸ್ಟ್ ಮಸಾಲವನ್ನು ಮಾಡ್ತಾ ಇದ್ದೇನೆ ಇದು ಚಕ್ರಿಕಾ ಕಂಪನಿಯದ್ದು ಚಿಕನ್ ರೋಸ್ಟ್ ಮಸಾಲ ನೋಡಿ ಈರುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ ಇವಾಗ ನಾವು ಈ ಗೀ ರೋಸ್ಟ್ ಮಸಾಲವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇವೆಲ್ಲ ಅದನ್ನು ಇದಕ್ಕೆ ಹಾಕಬೇಕು ಇವಾಗ ಇದು ಒಂದು ಐದು ನಿಮಿಷಗಳ ಕಾಲ ತುಪ್ಪದಲ್ಲಿಯೇ ಬಾಯ್ಲ್ ಆಗಬೇಕು ಮಸಾಲೆ ಬೇಕಿದ್ರೆ ನಿಮಗೆ ಸ್ವಲ್ಪ ನೀರನ್ನು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಮಸಾಲೆಯ ನೀರನ್ನು ಹಾಕ್ತಾ ಇದ್ದೇನೆ ಇವಾಗ ಇದೊಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಇವಾಗ ಇದು ಬಾಯ್ಲ್ ಆಗಿದೆ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ ಮಸಾಲೆ ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ ಇವಾಗ ನಾನು ಆಗಲೇ ನಾವು ಫ್ರೈ ಮಾಡಿ ಇಟ್ಟುಕೊಂಡಂಥ ಈ ಮೊಟ್ಟೆಯನ್ನೆಲ್ಲ ಹಾಕಬೇಕು ಮೊಟ್ಟೆ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿವಾಗ ಸ್ವಲ್ಪ ಇದಕ್ಕೆ ಲಿಂಬೆ ರಸವನ್ನು ಹಾಕ್ತಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನಿದನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಟೇಸ್ಟಿಯಾದಂಥ ಎಗ್ ಗಿರೋಸ್ಟ್ ಮಸಾಲ ರೆಡಿಯಾಗುತ್ತೆ ನೋಡಿ ಪರ್ಫೆಕ್ಟಾಗಿ ಎಗ್ ರೋಸ್ಟ್ ಮಸಾಲ ಇವಾಗ ಬಂದಿದೆ ಟೇಸ್ಟಿಯಾದಂಥ ಸಿಂಪಲ್ಲಾಗಿ ಮಾಡುವಂಥ ಎಗ್ ಗಿ ರೋಸ್ಟ್ ಮಸಾಲ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿಯೂ ಕೂಡ ನಾವು ಯೂಸ್ ಮಾಡ್ಬೋದು ಸಿಂಪಲ್ ಆದಂಥ ರೆಸಿಪಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ